ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಲೈಫ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾನು ಹಾಗೆ ಒಂದು ಸಿಂಪಲ್ ವ್ಲಾಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ರಾಗಿ ನಾವು ಮನೆಯಲ್ಲಿ ಬೆಳೆಸಿರೋಂಥ ರಾಗಿ, ಹಳ್ಳಿಯಲ್ಲೇ ಬೆಳೆಸ್ತಾರಲ್ಲ ರಾಗಿ, ನಾವು ಮನೆಯಲ್ಲೇ ಬೆಳೆಸ್ತೀವಿ ಯಾವಾಗೂ, ಇಯರ್ ಇಯರ್ನು ಬೆಳೆಸ್ತೀವಿ. ಅದನ್ನು ಹೇಗೆ ನಾವು ಕ್ಲೀನ್ ಮಾಡಿ ಮಿಷಿನ್ಗೆ ಹಾಕೋದು ಅಂತ ಹೇಳಿಬಿಟ್ಟು, ಆಲ್ರೆಡಿ ಕ್ಲೀನ್ ಎಲ್ಲ ಮಾಡಿ ಇಟ್ಟಿರ್ತೀವಿ ರಾಗಿನ, ಅದು ನಾವು ಮಿಷಿನ್ಗೆ ಹಾಕ್ಸ್ಬೇಕಾದ್ರೆ, ಹಿಟ್ಟಿಗೋಸ್ಕರ ಹಾಕ್ಸ್ಬೇಕಾದ್ರೆ, ರಾಗಿ ಹಿಟ್ಟಿಗೆ ನಾವು ಹಾಕ್ಸ್ತೀವಲ್ಲ, ಹಾಕ್ಸ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ, ಈ ಥರ ವೇಸ್ಟೇಜ್ ಏನಿರುತ್ತೆ ಅದೆಲ್ಲ ಸೈಡ್ಗೆ ಹಾಕಬೇಕು. ಇದರಲ್ಲಿ ನೋಡಿ ವೇಸ್ಟೇಜ್ ಎಲ್ಲ ಬರ್ತಾ ಇರುತ್ತೆ, ಮಣ್ಣೆಲ್ಲ ಇರುತ್ತೆ. ಇದೆಲ್ಲ ಈ ಥರ ಮಾಡೋದ್ರಿಂದ, ಈ ಮರ ತಗೊಂಡು ಮರದಲ್ಲಿ ಮರ ಅದರಲ್ಲಿ ಮಾಡೋದ್ರಿಂದ ಇದೆಲ್ಲ ವೇಸ್ಟೇಜ್ ಈ ಸೈಡ್ಗೆ ಬಂದುಬಿಡುತ್ತೆ. ಅದು ಪಕ್ಕಕ್ಕೆ ಹಾಕಿ ಆ ರಾಗಿ ಮಿಕ್ಕಿದ ರಾಗಿನ ನಾವು ಮಿಷಿನ್ಗೆ ಹಾಕ್ಸುವಂಥದ್ದು. ನೋಡಿ ಹೀಗೆ ಇರುತ್ತೆ ಪ್ರೊಸೀಜರು. ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮರದಿಂದ ಈ ಥರ ಅನ್ನಬೇಕು, ಆವಾಗ ಮುಂದಕ್ಕೆಲ್ಲ ಚೆನ್ನಾಗಿರೋ ರಾಗಿ ಬರುತ್ತೆ. ಚೆನ್ನಾಗಿ ಇಲ್ದವರು ಅದೆಲ್ಲ ರಾಗಿ ಮತ್ತು ಮಣ್ಣು ಅದೆಲ್ಲ ಹಿಂದೆಗಡೆ ಬಂದುಬಿಡುತ್ತೆ. ಅದು ಸೈಡ್ಗೆ ತೆಗೆದಿಟ್ಟು ಈ ಥರ ಮಾಡ್ತಾರೆ ಪ್ರೊಸೀಜರ್. ನೋಡಿ ಮತ್ತೆ ಮಿಷಿನ್ಗೆ ಹಾಕೊಂಡ್ಬರ್ತಾರೆ. ಹಾಗೆ ನನ್ನ ಮಗ ಕೂಡ ನಿದ್ದೆ ಮಾಡ್ತಾಯಿದ್ದ ಆ ಟೈಮಲ್ಲಿ, ಹಾಗೆ ಸುಮ್ಮನೆ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೆ. ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ರಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ಮಿಷಿನ್ಗೆ ಹಾಕೋದು ಮುಂಚೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್.